ರಾಜ್ಯದಲ್ಲಿ ಕೊರೋನಾಗೆ ಕಡಿವಾಣವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೇನು ಹೊಸ ಪ್ರಕರಣಗಳು ಪತ್ತೆಯಾಗ್ತಿಲ್ಲಪ್ಪ ಸದ್ಯ ಅಂತ ಜನ ಅಂದುಕೊಂಡು ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಬಾಗಲಕೋಟೆ ಜಿಲ್ಲೆಗೆ ಈಗ ಕೊರೋನಾ ಶಾಕ್ ಕೊಟ್ಟಿದೆ. ಒಂದೇ ದಿನ 4 ಕೊರೋನಾ ರಿಪೋರ್ಟ್ ಈಗಾಗಲೇ ಪಾಸಿಟಿವ್ ಬಂದಿದೆ. 4 ವರ್ಷದ ಮಗುವನ್ನು ಕೂಡ ಬಿಡದೆ ಕೊರೋನಾ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಬಾಗಲಕೋಟೆಯಿಂದ ಬಂದಿರತಕ್ಕಂಥ ಒಂದು ರಿಪೋರ್ಟ್ ನೋಡೋಣ. ಬಾಗಲಕೋಟೆಯಲ್ಲಿ 12 ಕೊರೋನಾ ಕೇಸ್. 24 ಗಂಟೆಯಲ್ಲಿ 4 ಜನರಲ್ಲಿ ಡೆಡ್ಲಿ ವೈರಸ್. ಹೆಮ್ಮಾರಿ ಕೊರೋನಾ ಬಾಗಲಕೋಟೆ ಜಿಲ್ಲೆಯಲ್ಲಿ ವೇಗವಾಗಿ ಹರಡ್ತಾ ಇದ್ದು, ಕೇವಲ 24 ಗಂಟೆಗಳ ಅವಧಿಯಲ್ಲಿ 4 ಜನರಲ್ಲಿ ಸೋಂಕು ದೃಢಪಟ್ಟಿದೆ. ಜಿಲ್ಲೆಯಲ್ಲಿ 8 ಸೋಂಕಿತರ ಸಂಖ್ಯೆ 12 ಏರಿಕೆಯಾಗಿದ್ದು, ಜನರಲ್ಲಿ ಭೀತಿ ಹೆಚ್ಚಾಗ್ತಾ ಇದೆ. 43 ವರ್ಷದ ಪತಿ, 32 ವರ್ಷದ ಪತ್ನಿಯಲ್ಲಿ, 39 ವರ್ಷದ ಪುರುಷ ಹಾಗೂ 4 ವರ್ಷದ ಮಗುವಿನಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 4 ಐಸೋಲೇಷನ್ ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಜಿಲ್ಲಾಡಳಿತ ತಿಳಿಸಿದೆ. ಮೃತ ವೃದ್ಧನಿಂದ ಹಬ್ಬಿದ ಡೇಂಜರ್ ಕೊರೋನಾ. ಕೊರೋನಾದಿಂದ ಮೃತಪಟ್ಟ ವೃದ್ಧನಿಂದ 3 ಸೋಂಕು ಹರಡಿರೋದು ಬಯಲಾಗಿದೆ. ಮೃತ ವೃದ್ಧನ ಮನೆ ವ್ಯಾಪ್ತಿಯಲ್ಲಿ ಇದ್ದವರು, ಹೀಗಾಗಿ ಜಿಲ್ಲಾಡಳಿತ ಮೃತ ವೃದ್ಧನ ಮನೆಯ ಏರಿಯಾದಲ್ಲಿ ಲಾಕ್ಡೌನ್ ಮತ್ತಷ್ಟು ಕಠಿಣಗೊಳಿಸುತ್ತೆ. ಮೃತ ವೃದ್ಧನ ಸೋದರ ಕೊರೋನಾ ಹೆಚ್ಚಾಗಿರೋ ಬೆಳಗಾವಿಗೆ ಹೋಗಿ ಬಂದಾಗಿನಿಂದ ಬಾಗಲಕೋಟೆಯಲ್ಲಿ ಸೋಂಕಿತರು ಹೆಚ್ಚಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು 4 ವರ್ಷದ ಮಗುವಿನಲ್ಲೂ ಸೋಂಕು ಕಂಡು ಬಂದಿರೋದು ಜಿಲ್ಲೆಯ ಪೋಷಕರನ್ನ ಬೆಚ್ಚಿ ಬೀಳಿಸಿದೆ. ಒಂದೇ ದಿನ 4 ವರ್ಷದ ಮಗು ಸೇರಿದಂತೆ 4 ಕೊರೋನಾ ಪತ್ತೆಯಾಗಿರೋದು ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಬಾಗಲಕೋಟೆ ಜಿಲ್ಲಾಡಳಿತ ಈಗಿರುವ ಲಾಕ್ಡೌನ್ ಅನ್ನ ಮತ್ತಷ್ಟು ಕಠಿಣಗೊಳಿಸಿ ಕೊರೋನಾ ಚೈನ್ ಅನ್ನ ಕಟ್ ಮಾಡಬೇಕಾದ ಅನಿವಾರ್ಯತೆಯಲ್ಲಿದೆ. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.